ನನಗೆ ಅವಾಗ ಏನು ಅರ್ಥ ಆಗ್ತಿರಲಿಲ್ಲ, ಈಗ ಅರ್ಥ ಆಗ್ತದೆ. ಪ್ರತಿಯೊಂದನ್ನು ತಿದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ನಾನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ರಿ, ಈಗ ಸರಿ ಮಾಡ್ತಿದ್ದೀನಿ. ನೀವು ಯಾಕೆ ಈಗ ಸಪೋರ್ಟ್ ಮಾಡಲ್ಲ? ಮಾವ, ನಿಮ್ಮೆಲ್ಲ ನನಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ತಡ ಆಯ್ತು ಮಾವ. ತಪ್ಪು ಮಾಡ್ತಿದ್ದಾಗ, ಗೌರಿ ಜೊತೆ ಮನೆಗೆ ಬರ್ತಿದ್ದಾಗ ನೀವು ತೋರಿಸಿದ ಕಾಳಜಿ ನನಗೆ ಅರ್ಥ ಆಗ್ತಿರಲಿಲ್ಲ ಮಾವ. ನನಗೆ ಯಾವ ಕೊರತೆನೂ ಆಗಬಾರ್ದು ಅಂತ ನೀವು ಎಷ್ಟು ಕಷ್ಟಪಡ್ತಿದ್ರಿ ಅನ್ನೋದನ್ನು ನಾನು ಬಿಡೋದು ಮುಖ್ಯ ಅಲ್ಲ. ನಿಮ್ಮ ಜೊತೆ ನನ್ನ ಮಗಳು ಇರ್ತಾಳ ಅನ್ನೋದು ಮುಖ್ಯ. ಇಷ್ಟಕ್ಕೂ ನಿರ್ಧಾರ ತಗೋಬೇಕಾಗಿರೋದು ಇಲ್ಲಿರೋರಲ್ಲ, ನನ್ನ ಮಗಳು. ಗೌರಿ ಒಪ್ಪಿದ್ರೆ ನಿಮ್ಗೆ ಯಾವ ಅಭ್ಯಂತರಗಳು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಗೌರಿ ಖಂಡಿತವಾಗ್ಲೂ ಒಪ್ಕೋತಾಳೆ. ಅವಳು ಒಪ್ಪದೇ ಇರೋದಕ್ಕೆ ಕಾರಣನೇ ಇಲ್ಲ, ನಾನು ಒಪ್ಪಿಸ್ತೀನಿ. ಗೌರಿ ಅಲ್ಲಿ, ಗೌರಿ, ಗೌರಿ, ಗೌರಿ ಅದಕ್ಕೆ ಒಳಗಡೆ ಇದ್ದಾಳೆ. ನಂದು ಹೋ, ಗೌರಿ ಕರ್ಕೊಂಬ, ನಾನು ಮಾತಾಡ್ತೀನಿ. ಸಾಗ್ರಿ, 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 ಅನಾಹುತ ಆಗೋಗ್ತಾ ಇದೆಯಮ್ಮ, ದೊಡ್ಡ ಅನಾಹುತ ಆಗೋಗ್ತಾ ಇದೆ.
ಏನಮ್ಮ ನೀನು, ನಾನು ಇಷ್ಟು ಗಾಬರಿಯಿಂದ ಬಂದು ಮಾತಾಡ್ತಾ ಇದ್ದೀನಿ, ನೀನು ಆರಾಮಾಗಿ ಕೂತಿದ್ಯಲ್ಲ. ಅಣ್ಣ, ಸಿಲ್ಲಿ ವಿಚಾರಗಳಿಗೆ ಸಿಕ್ಕ ಬಟ್ಟೆ ಬಿಲ್ಡಪ್ ಕೊಟ್ಟು ಸೀರಿಯಸ್ ಆಗೋದು ನಿನ್ನ ಅಭ್ಯಾಸ. ಅದು ಗೊತ್ತಿದ್ದು ನಾನು ಯಾಕೆ ಸೀರಿಯಸ್ ಆಗಲಿ? ಅಯ್ಯೋ ಸಾಗರಿ, ಇದು ಅಂತಿಂಥ ವಿಚಾರ ಅಲ್ಲ ಸಾಗರಿ, ತುಂಬ ಸೀರಿಯಸ್ ಮ್ಯಾಟ್ರು. ಹಿಮ ಮಹಿ ಇರೋ ಕಡೆ ಹೋಗೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಬೆಟ್ಟಿ ಕುಸುಮ ಹತ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂತ ಹೇಳ್ಬಿಟ್ಟಿದ್ದಾಳೆ. ಅವಳಲ್ಲಿಗೆ ಹೋಗ್ಬಿಟ್ರೆ ಏನಮ್ಮ ಮಾಡೋದು? ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಮ್ಮ ಮಾಡೋದು? ನಂಗೆ ತುಂಬ ಹೆದರಿಕೆ ಆಗ್ತಾ ಇದೆ ಸಾಗರಿ, ಹೇಗಾದ್ರೂ ಮಾಡಿ ಹಿಮಾನ ತಡಿಲೇಬೇಕಮ್ಮ. ಅಣ್ಣ, ಅವಳಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದಮೇಲೆ ಅವಳ ಸಮಸ್ಯೆಗೆ ಅವಳೇ ಒಂದು ಪರಿಹಾರನ ಕಂಡ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ ಅಂತಾಯ್ತು. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಅವಳ ಪಾಡುಗಳನ್ನ ಹೋಗೋದಕ್ಕೆ ಬಿಡು. ಶೋ ಸಾಗರಿ, ಹಿಮ ಒಬ್ಳೆ ಹೋಗ್ತಾ ಇದ್ದಾಳೆ. ಅಲ್ಲಿ ಹೋಗಿ ಏನಾದರೂ ಎಡವಟ್ಟಾಗಿ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಅನಾಹುತ ಆಗ್ಬಿಡ್ತಮ್ಮ. ಅನಾಹುತ ಆದರೆ ಅದನ್ನು ಅವಳೇ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ನೀನು ಯೋಚನೆ ಮಾಡಬೇಡ. ಒಟ್ಟಿನಲ್ಲಿ ಗೌರಿ ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಂತೂ ಸತ್ಯ. ಅದರಲ್ಲಿ ಅನುಮಾನನೇ ಇಲ್ಲ. ಹಿಮ ಥೇಟ್ ನಂತರ ಅವಳು ಅಂದ್ಕೊಂಡಿದ್ದ ನೆರವೇರೋವರೆಗೂ ಅವಳು ಸುಮ್ಮನೆ ಇರಲ್ಲ. ನನಗೇನು ಅರ್ಥ ಆಗ್ತಿಲ್ಲಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ಅಣ್ಣ, ಈಗ ಮಹಿ ಹತ್ರ ಹಿಮ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಒಳ್ಳೆ ನಿರ್ಧಾರ. ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ಈಗ ಬಾಲ ಸುಟ್ಕೊಂಡು ಮಂಗನ್ ತರ ಯಾಕೆ ಆಡ್ತಾ ಇದೀಯಾ? ನೋಡು, ಈಗ ಅವಳ ಉತ್ಸಾಹನ ತಡೆಯೋದು ಒಳ್ಳೇದಲ್ಲ. ನಾನು ಹೇಳೋ ಮಾತನ್ನ ಕೇಳು. ಹೇಳಮ್ಮ, ನೀನು ಏನು ಹೇಳಿದ್ರು ಕೇಳ್ತೀನಿ. ಒಟ್ಟಿನಲ್ಲಿ ನನ್ನ ಮಗಳ ಜೀವನ ಸರಿ ಹೋಗ್ಬೇಕಷ್ಟೆ. ಈಗೇನು ಮಾಡ್ಬೇಕು ಹೇಳಮ್ಮ? ನಾಟಕ ಮಾಡಬೇಕು. ಅಂದ್ರೆ ಹಿಮ ಮಹಿ ಹತ್ರ ಹೋಗೋದೇ ಆದರೆ ಅವಳು ಹೊರಡೋದಕ್ಕಿಂತ ಮುಂಚೆ ನಾವೊಂದು ನಾಟಕ ಮಾಡಬೇಕು. ಅವಳು ಮಹಿ ಹತ್ರ ಹೋಗೋ ನಿರ್ಧಾರನ ಇನ್ನೂ ಗಟ್ಟಿ ಮಾಡಬೇಕು. ಅದಕ್ಕೆ ನೀನು ರೆಡಿಯಾಗು. ಅಲ್ಲಮ್ಮ. ಅಣ್ಣ, ನಾನು ಹೇಳೋದನ್ನ ಮೊದಲು ನೀನು ಕೇಳಿಸ್ಕೋ, ಆಮೇಲೆ ನೀನು ಮಾತಾಡು. ಮನ್ಸು ತುಂಬಿಸೋ ಅಂತ ಮಾತು ಈ ಮನೆಯವ್ರಿಗೆ ಬರೋದಿಲ್ಲ.
ನಿನಗೆ ಗೊತ್ತು ಗೌರಿ, ನನ್ನ ಮನಸ್ಸು ತುಂಬೋದಕ್ಕೆ ನಿನ್ನ ಬೇಕಾಗಿರೋದು ಒಂದೇ ಒಂದು ಮಾತು. ನಿನ್ನ ಒಪ್ಕೊಂಡಿದ್ದೀನಿ, ನಿನ್ನ ಜೊತೆ ಇರ್ತೀನಿ ಅನ್ನೋ ಮಾತು. ಆ ಮಾತು ಮರೆತು ತುಂಬಾ ದಿನ ಆಗೋಗಿದೆ. ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೊರಟು ಬಿಡಿ. ನಾನು ಬಂದಿರೋದು ಹೋಗೋದಿಕ್ಕಲ್ಲ ಗೌರಿ. ಬಂದವ್ರು ಹೋಗ್ಲೇಬೇಕು, ಅದೇ ನಿಯಮ. ನಿಯಮಗಳನ್ನ ಮೀರಿದ್ದು ಭಾವನೆ, ಆ ಭಾವನೆಗಳನ್ನ ನಾನು ಮೀರಿದೆ. ಬೇಡದಿರೋ ಸಂಬಂಧಗಳಿಗೋಸ್ಕರ ಬೇಕಿರೋ ಸಂಬಂಧಗಳನ್ನ ದೂರ ತಳ್ಳಿದೆ. ದೊಡ್ಡ ತಪ್ಪನ್ನ ಸರಿ ಮಾಡಕ್ ಹೋಗಿ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಾಗಿ ಹೋಗ್ತೆ. ಆಮೇಲೆ ಜೀವನ ಪೂರ್ತಿ ತಪ್ಪು ಹೆಜ್ಜೆಗಳೇ ಇಡ್ತಾ ಕಾಲ ಕಳಿಬೇಕಾಗತ್ತೆ. ಹಾಗಾಗೋದ್ ಬೇಡ, ಅದಕ್ಕೆ ನೀವು ಹಿಮ ಹತ್ರನೇ ಹೊರಟ್ಬಿಡಿ. ನೋಡಮ್ಮ ಗೌರಿ. ಅತ್ತಮ್ಮ ಕ್ಷಮಿಸಿ, ಮನೆಗೆ ಬಂದಿರೋರು ನನ್ನ ಹತ್ರ ಮಾತಾಡಕ್ ಬಂದಿದ್ದಾರೆ. ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಗೌರಿ ಹೇಳ್ತಿರೋದು ನಿಜ ಅಮ್ಮ, ಇದನ್ನ ನಾವಿಬ್ರೆ ಮಾತಾಡ್ಕೋಬೇಕು. ನಾವೇ ಮಾತಾಡ್ಕೋತೀವಿ. ನೋಡು ಗೌರಿ, ನಾನು ಹಿಮಾನ ಪ್ರೀತಿಸಿದ್ದು ನಿಜ. ಆದ್ರೆ ಹಿಮಾ ಪ್ರೀತಿಗಿಂತ ನಿನ್ ಜೊತೆ ಇರೋದು ಹೆಚ್ಚು ಮುಖ್ಯ ಅಂತ ನನಗೆ ಅನಿಸಿದಾಗ ನೀನೇ ಬಲವಂತ ಮಾಡಿ ಹಿಮಾ ಜೊತೆ ಮದುವೆ ಮಾಡಿಸ್ತೆ. ನಾನು ಅವತ್ತು ಬದುಕಿದ್ದು ನಿನ್ನ ಸಂತೋಷಕ್ಕೋಸ್ಕರ. ಬೇಡವಾಗಿದ್ದ ಹಿಮಾ ಕೊರಳಿಗೆ ತಾಳಿ ಕಟ್ಟಿದೆ. ನನಗೆ ಅಷ್ಟು ದುಃಖ ಆಗ್ತಿದ್ರು ಎದುರುಗಡೆ ನೀನಿದೆಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಗ್ತಿದೆ. ಆದ್ರೆ ನಗುವಿಂದ ಇರೋ ನೋವು ಕಣ್ಣೀರು ನಿಮ್ ಯಾರ ಕಣ್ಗೂ ಕಾಣಿಸ್ಲೇ ಇಲ್ಲ ಅಲ್ವಾ? ಆದ್ರೆ ಒಂದೊಂದು ನಿಜ ಗೌರಿ, ನಾನು ಉಸಿರಾಡ್ತಿರೋದು ಎಷ್ಟು ಸತ್ಯನೋ ನನ್ನ ಉಸಿರಲ್ಲಿ ನೀನಿದೆಯಾ ಅನ್ನೋದು ಅಷ್ಟೇ ಸತ್ಯ. ಗೌರಿ, ಮೊನ್ನೆ ನಿನ್ನೊಂದು ಮಾತು ಹೇಳಿದೆ. ನಾನು ಉಸಿರಾಟ ಆಡ್ತಿರೋದು ಎಷ್ಟು ಸತ್ಯನೋ ಆ ಉಸಿರಿನ ಜೊತೆ ಮಹೇಶ ಇರೋದು ಕೂಡ ಅಷ್ಟೇ ಸತ್ಯ ಅಂತ. ಈಗ ನೋಡ್ದಿಯಲ್ಲ, ಅವನು ಅದೇ ಮಾತು ಹೇಳ್ದ. ಅಂದ್ರೆ ನಿಮ್ಮಿಬ್ಬರ ಮನಸ್ಸಿನ ಯೋಚನೆ ಒಂದೇ ಆಗಿದೆ. ಹಾಗಿದ್ಮೇಲೆ ನೀವಿಬ್ರು ಒಂದಾಗಲೇಬೇಕು. ಒಂದಾಗಲೇಬೇಕು. ನೋಡಿ ಮಾವ, ನಾನು ಇರ್ಲಿ ಬಿಡು ಗೌರಿ. ನನ್ನ ಮನಸ್ಸಲ್ಲಿ ಏನಿತ್ತು ಅಪ್ಪ ಅದನ್ನೇ ಹೇಳ್ತಿದ್ದಾರಷ್ಟೇ. ನೋಡಿ ಗೌರಿ, ನಾನಿಲ್ಲಿ ಬಂದಿರೋದು ನನ್ನ ಸಂತೋಷಕ್ಕೆ, ನಿನ್ನ ಜೊತೆ ಇರ್ತೀನೇನೋ ಆನಂದಕ್ಕೆ. ನಿಜ ಹೇಳ್ತೀನಿ ಕೇಳು ಗೌರಿ, ನನಗೆ ನಿಮ್ಮ ಕರುಣೆ ಇಲ್ಲ, ನಾನು ಇಲ್ಲಿಗೆ ಬಂದಿರೋದು ನಿಮ್ಮಲ್ಲಿರೋ ಪ್ರೀತಿಗೋಸ್ಕರ.
ನೋಡಿ ನೀವು ಪ್ಲೀಸ್ ಗೌರಿ, ನನ್ನ ನಿರ್ಧಾರನ ತಿಳಿಸಾಯ್ತು. ಇಲ್ಲಿ ಯಾರೋ ಕನ್ವಿನ್ಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಿನ್ನ ಕಡೆ ಉಸಿರೋವರೆಗೂ ನಿನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನನ್ನು ಆಚೆ ಕಳಿಸೋ ಮನಸ್ಸಿರೋರು ಅವ್ರ ಪ್ರಯತ್ನ ಅವ್ರು ಪಡ್ಬೋದು. ಗೌರಿ, ನಾನು ಈ ಹೂ ನಿನಗೋಸ್ಕರ ತಂದಿದ್ದೀನಿ. ನನ್ನ ನೀನು ಒಪ್ಕೊಳ್ಳೋದಾದ್ರೆ ಈ ಹೂ ನಾನು ನೀನು ಮುಡ್ಕೋತೆ. ಮಾವ, ಬಿಸಿಲು ಬಂದು ತುಂಬ ಆಯಾಸ ಆಗಿದೆ. ನನಗೆ ಯಾವಾಗಲೂ ಎಳ್ನೀರು ತಂದು ಕೊಡ್ತೀರಲ್ಲ, ಪ್ಲೀಸ್ ತಂದ್ಕೊಡಿ. ಏನಿಮ್ಮಕ್ಕ, ಅನಿಮೋನಿಗೆ ಹೋದಾಗೂ ಇಷ್ಟಕೊಂದ್ ಬಟ್ಟೆ ತಗೊಂಡ್ರೆ ಹೋಗಿರ್ಲಿಲ್ಲ, ಇವಾಗ ನೋಡಿದ್ರೆ 3 ತಿಂಗಳಿಗೆ ಆಗುವಷ್ಟು ಬಟ್ಟೆ ತಗೊಂಡ್ ಹೋಗ್ತಾ ಇದೀಯಾ? ಬೇಡ್ವಾ, ಮತ್ತೆ ನಾನ್ ಹೋಗ್ತಿರೋದು ನನ್ನ ಗಂಡನ ಮನೆಗೆ. ಅಲ್ಲ ಹಿಮಾಕ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮಹಿಯಪ್ಪವರು ಇಲ್ಲಿರೋದೇ ಬೇಡ, ಗೌರಿ ಅಕ್ಕನೇ ಸಾಕು ಅಂತ ಹೋಗಿರುವಾಗ ನೀವು ಇಷ್ಟೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ ಅಂತಿದ್ಯಾ? ನೋಡು, ಮಹಿ ಹೇಳಿದ್ದು ಅವನು ಇಲ್ಲಿರಲ್ಲ ಅಂತ. ನಾನು ಅಲ್ಲಿಗೆ ಹೋಗಿ ಅವನ ಜೊತೆ ಇರಬಾರ್ದು ಅಂತೇನು ಹೇಳಿಲ್ವಲ್ಲ? ಹಾಗೇನು ಹೇಳಿಲ್ಲ. ಹಾಗಂತ ಹೋಗುವಾಗ ನೀನು ನನ್ನ ಜೊತೆ ಬಾ ಅಂತ ಒಂದು ಮಾತು ಕರೀಲಿಲ್ವಲ್ಲ? ನಿಮ್ಗೇನು ಮಾಡೋ ಕೆಲಸ ಇಲ್ವಾ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಕೆಲಸ ನೋಡ್ಕೋ, ಹೋಗಿ ಹೋಗಿ. ಸ್ವೀಟಿ, ನಾನು ಹೇಳೋ ಮಾತು ನಿನಗೆ ಬೇಸರ ತರಿಸ್ಬೋದು, ಆದರೆ ಹೇಳಿದೆ ನನಗೆ ವಿಧಿ ಇಲ್ಲ. ಹೆಣ್ಣಿನ ಮದುವೆ ಮೆರವಣಿಗೆ ತವರು ಮನೆಯಿಂದ ಹೋಗಬೇಕು, ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗಬೇಕು ಅಂತಾರೆ. ಅದು ಎಷ್ಟು ನಿಜ ಅಲ್ಲ, ನನಗಿನ್ನೂ ನೆನಪಿದೆ. ನೀನು ಮಹಿನ ಅಷ್ಟೆಲ್ಲ ಪ್ರೀತಿಸಿ ಎಲ್ಲರ ಜೊತೆ ಹೋರಾಡಿ ಐ ವಾಂಟ್ ಟು ಲಿವ್ ವಿತ್ ಹಿಮ್ ಟಿಲ್ ಮೈ ಲಾಸ್ಟ್ ಬ್ರೆತ್ ಅತ್ತೆ ಅಂತ ನನ್ನ ಹತ್ರ ಹೇಳ್ತಾ ಇದ್ದೆ. ಅಂದ್ಮೇಲೆ ನಿನ್ನ ಕೊನೆ ಉಸಿರಿರೋವರೆಗೂ ನಿನಗೆ ಮಹಿ ಪ್ರೀತಿಯ ಆಸರೆ ಬೇಕು ಅಂತ ತಾನೆ? ನೀನು ಅವನ ಮನೇಲಿ ಅವನ ಜೊತೆನೇ ಇರಬೇಕು ಅಂತ ತಾನೆ? ನೀನು ಹೇಳ್ತಿರೋದು ನಿಜ ಅತ್ತೆ, ಅದಕ್ಕೆ ನಾನು ಮಹಿ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ಮಹಿ ಈಗ ಗೌರಿ ಮನೇಲಿದ್ದಾನೆ ಸ್ವೀಟಿ, ಅದು ನಿನ್ನ ಗಂಡನ ಮನೆ ಅಲ್ಲ. ಅದಕ್ಕೆ ನಾವಿಬ್ರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೋಡ್ ಮಗಳೆ, ಮಹಿಗೆ ನಿನ್ ಮೇಲೆ ಮನಸ್ಸಿಲ್ಲ, ಅವನು ನಿನ್ನನ್ನು ಬಿಟ್ಟು ಹೋಗಿದಂತಾನೆ. ನಿನ್ನ ಪ್ರೀತಿ, ನಿನ್ನ ಒಳ್ಳೆತನನ ಅವನು ಅರ್ಥ ಮಾಡ್ಕೊಂಡಿಲ್ಲ. ಹಾಗಿದ್ಮೇಲೆ ಅವನ ಹಿಂದೆ ಬಿದ್ದು ಏನು ಪ್ರಯೋಜನ? ನೀನು ಒಂದೇ ಒಂದ್ಸಲ ಹೂವನ್ನು ಚಿಟಿಕೆ ಹೊಡೆಯೋಷ್ಟರಲ್ಲಿ ಅವನಿಗಿಂತ ಒಳ್ಳೆ ಗಂಡನ ಕರ್ಕೊಂಬಂದು ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ. ಶಟ್ ಅಪ್ ಡ್ಯಾಡ್. ನೀನು ಹೇಳಿದ್ದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಹಿ ನನ್ನ ಮೊದಲನೇ ಪ್ರೀತಿ, ಅವ್ ನನ್ನ ಮೊದಲನೇ ಕನಸು. ನನ್ನ ಹೃದಯನ ಆಗ್ಲೇ ಅವನು ಕೊಟ್ಟಾಗಿದೆ, ನಮ್ಮಿಬ್ರು ಮದುವೆನೂ ಆಗೋಗಿದೆ. ಗೌರಿಗೆ ಡಿವೋರ್ಸ್ ಆಗಿದೆ, ಮಹಿ ಬೇಕಾಗಿದ್ದು ನನಗೆ. ಅವನಿಗೆ ನಾನು ಬೇಡದಿದ್ರು ನನಗವನು ಬೇಕು ಡ್ಯಾಡ್. ಗೌರಿ ಸಾಯ್ತಾಳೋ ಬಿಡ್ತಾಳೋ ಅನ್ನೋದು ಪ್ರಶ್ನೆ ಅಲ್ಲ, ತಾಯಿಗೆ ಭಯಕ್ಕೆ ಅವಳು ಗಂಡನ ಬಿಟ್ಕೊಟ್ಟವಳು ಅವಳು.
ಈಗ ಅವನ್ನ ಸ್ವೀಕರಿಸಲೇಬಾರ್ದು. ನನಗೂ ಬಿಟ್ಕೊಡೋ ಗುಣ ಒಂದ್ ಹಂತದಲ್ಲಿ ಇತ್ತು, ಆದ್ರೆ ಈಗಿಲ್ಲ. ನನಗ್ ನನ್ ಮಹಿ ಬೇಕು ಅಷ್ಟೇ. ನಿಜ, ನೀನ್ ಹೇಳ್ದಾಗೆ ನನ್ ಮದ್ವೆ ಮೆರವಣಿಗೆ ನನ್ ತವ್ರ ಮನೆಯಿಂದ ಹೊರಟಿದೆ, ಹಾಗೆ ನನ್ ಸಾವಿನ ಮೆರವಣಿಗೆ ನನ್ ಗಂಡನ ಮನೆಯಿಂದನೇ ಹೊರಡ್ಬೇಕು. ಅದನ್ನ ನಾನಾಗ್ಲೇ ನಿರ್ಧಾರ ಮಾಡಾಗಿದೆ.